Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆ ಹಾಕ್ಬಿಟ್ಟು ಪೊಟೇಟೊ ಅಂದರೆ ಆಲೂ ಕುರ್ಮ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಈಗ 2 ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿದೆ, ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಅದು ಕ್ರ್ಯಾಕಲಾಗಿ ಚಟಪಟ ಅಂತ ಶಬ್ದವಾಗಿ ಉಬ್ಬಿಕೊಂಡು ಪರಿಮಳಯುಕ್ತ ಆಗುತ್ತೆ. ಆಗ ಅದಕ್ಕೆ ನೋಡಿ, ಇವಾಗ ರೋಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಕ್ರ್ಯಾಕಲ್ ಆಗ್ತಾ ಇದೆ ನೋಡಿ, ಕಾಣ್ತಾ ಇದೆ ಅಲ್ಲ ನಿಮಗೆ. ಈಗ 1 ಇಂಚು ಚಕ್ಕೆ ಪೀಸ್ ಹಾಕಿ ಅದಕ್ಕೆ, ಹಾಗೆ 2 ಲವಂಗ ನಾನು ಕ್ರಷ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ಡ್ರೈ ರೋಸ್ಟ್ ಮಾಡಬೇಕಾದ್ರೂ ಹಾರುತ್ತೆ ಅದು. ಹಾಗೆ 2 ಗ್ರೀನ್ ಕಾರ್ಡಮಮ್ ಅದು ಕೂಡ ಸ್ವಲ್ಪ ಕ್ರಷ್ ಮಾಡಿನೇ ಹಾಕಿದ್ದೀನಿ. ಅದೆಲ್ಲನೂ ಒಟ್ಟಿಗೆ ಚೆನ್ನಾಗಿ ಅರೋಮೆಟಿಕ್ ಆಗುತ್ತೆ. ಹಂಗ 1 ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ತೆಂಗಿನ ತುರಿ ಹಾಕ್ಕೊಂಡು ಜಸ್ಟ್ ವಾಮಪ್ ಆದರೆ ಸಾಕು, ಜಸ್ಟ್ ಒಂಥರ ಕಂಬೈನ್ ಮಾಡ್ಕೊಂಬಿಡಿ ಸಾಕು, ಒಂದು 1/2 ನಿಮಿಷ ತನಕ. ಜಸ್ಟ್ ಅದು ಇರೋದ್ರಲ್ಲೇ ಲೋ ಫ್ಲೇಮಲ್ಲೇ ಮಾಡಿ ಇದನ್ನೆಲ್ಲ. ಹಾಂ, ಈಗ ಅದು ತಣ್ಣಗಾದಮೇಲೆ ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ, ಆಯ್ತಲ್ಲ. ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಪಲ್ಸ್ ಮಾಡಿ, ಸ್ವಲ್ಪ ರಫ್ಫಾಗಿ ಅದು ಗ್ರೈಂಡಾಗಿ ಬರಲಿ. ಈಗ ಅದಕ್ಕೆ 2 ದೊಡ್ಡ ಟೊಮೆಟೊ 1 ಕಪ್ಪಷ್ಟು ಆಗುತ್ತೆ ಸುಮಾರು, ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀರ್ಗಿರೇನು ಹಾಕೋದು ಬೇಡ, ಅದರಲ್ಲಿರೋ ಮಾಯಿಶ್ಚರೇ ಸಾಕಾಗುತ್ತೆ. ಈಗ 2 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ ಲೋ ಫ್ಲೇಮಲ್ಲಿ ಇಡಿ, 1 ಪ್ಯಾನಿಗೆ ಹಾಕ್ಬಿಟ್ಟು ಅದು ಕಾಯತ್ಲೋ ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ನತ್ತೆ ನೋಡಿ, ಅಷ್ಟೊತ್ತರಲ್ಲಿ 1/2 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ, ಹಾಗೆ 1/2 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ನೋಡಿ. ಅದು ಚಟಪಟ ಅಂತ ಇದೆ, ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅದರಲ್ಲಿ ಎಣ್ಣೆಯಲ್ಲಿ, ಹೌದಾ. ಇವಾಗ 3 ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ, ಈಗ ಅದಕ್ಕೆ 1/2 ಟೀಸ್ಪೂನ್ ಜೀರಿಗೆ ಹಾಕಿ. ಎಲ್ಲನೂ ಒಟ್ಟಿಗೆ ಫ್ರೈ ಆಗುತ್ತೆ ಚಟಪಟ ಅಂತ ಇರಬೇಕಾದ್ರೆ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸ್ಪೈಸಿ ಇದೆ ಅದು ಹಾಕ್ಕೊಳ್ಳಿ, ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ, 4 ಪೀಸ್ ಮಾಡಿ ಹಾಕಿದ್ದೀನಿ ನೋಡಿ. ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಹೌದಾ. ಈಗ ಅದಕ್ಕೆ ಕಟ್ ಮಾಡಿರುವಂಥ ಸಣ್ಣ ಕಟ್ ಮಾಡಿರೋ ಆನಿಯನ್ನು 1 ಕಪ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಡಿಸಿಗೆ ಎಷ್ಟು ಬೇಕೋ ಅಷ್ಟು ಅಂದಾಜಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ಅದು ಲಾಸ್ಟಲ್ಲಿ ಚೆಕ್ ಮಾಡಿ ಹಾಕ್ಕೋಬೋದು. ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಿ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಅದನ್ನು. 1-2 ನಿಮಿಷ ಆಗುತ್ತೆ ಲೋ ಫ್ಲೇಮಲ್ಲೇ ಮಾಡಿ ನೋಡಿ. ಆಯ್ತು, ಈಗ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಯಿತು, ನೀರುಳ್ಳಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಚೆನ್ನಾಗಿ ಅದು ಹಸಿ ವಾಸನೆ ಹೋಗಿ ಅರೋಮೆಟಿಕ್ ಆಗೋ ತನಕ, ಗಮ್ಮಂತ ಪರಿಮಳ ಬರೋ ತನಕ ಚೆನ್ನಾಗಿ 1 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ 1/2 ಟೀಸ್ಪೂನು ಅರಶಿನ ಪುಡಿ ಹಾಕಿ, 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿದು ಅರೋಮೆಟಿಕ್ ಆಗೋ ತನಕ ಎಲ್ಲ ಪೂರ್ತಿ. ಯಾಕಂದರೆ ಜಿಂಜರ್ ಗಾರ್ಲಿಕ್ ಇದೆ ಅದರಲ್ಲಿ, ಹಸಿಮೆಣಸಿನ್ಕಾಯಿ ಇದೆ, ಎಲ್ಲ ಇದೆ. ಈಗ ಅದಕ್ಕೆ ನಾವು ರುಬ್ಬಿಟ್ಟಿದ್ದೀವಲ್ಲ ಆ ಮಸಾಲೆನ ಹಾಕ್ಕೊಳ್ಳಿ, ಟೊಮೆಟೊ ಎಳ್ಳು ಗಿಳ್ಳು ಇರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ 1/3 ಕಪ್ಪು ದಪ್ಪ ಇದು ಮೊಸರು ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದು. ಈಗ ನೋಡಿ ಚೆನ್ನಾಗಿ ಆಯಿಲ್ ರಿಲೀಸ್ ಆಗ್ತಾ ಇದೆ, ಹೌದಾ ನೋಡಿ, ಮಿಕ್ಸ್ ಆಗ್ತಾ ಇದೆ ನೋಡಿ, ಹೌದಾ. ಚೆನ್ನಾಗಿ ಮಿಕ್ಸ್ ಕೊಟ್ರಲ್ಲ, ಈಗ ಅದಕ್ಕೆ 2 ಕಪ್ಪು ಕಟ್ ಕುಕ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಆಲೂಗಡ್ಡೆ, ಅದನ್ನ ಹಾಕ್ಕೊಳ್ಳಿ. ಜೆಂಟ್ಲಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಆಯ್ತಲ್ಲ. ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಲೋ ಫ್ಲೇಮಲ್ಲೇ ಇಡಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಇನ್ನೂ ತೆಳು ಮಾಡ್ಕೋಬೋದು, ನಾವು ಬೇಡ ಅಂತಂದ್ಬಿಟ್ಟು ನಾನು ತೆಳು ಮಾಡಲಿಲ್ಲ. ಇದು ಚಪಾತಿಗೆಲ್ಲ ಹಚ್ಚಕ್ಕೆ ತುಂಬ ತೆಳು ಬೇಕಂತಿಲ್ಲ, ಅದರಿಂದ ನಾನು ತೆಳು ಮಾಡಲಿಲ್ಲ. ನಿಮ್ಗೆ ಬೇಕಾದ್ರೆ ನೀವು ಚೆನ್ನಾಗಿ ತೆಳು ಮಾಡ್ಕೋಬೋದು, ಚೆನ್ನಾಗಿ ಕಂಬೈನ್ ಮಾಡಿ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ, ಯಾಕಂದರೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಬೇಕು. ಮತ್ತು ನೋಡಿ ಇವಾಗ ಡಿಶ್ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು, ಡಿಶ್ ಸ್ವಲ್ಪ ಥಿಕ್ಕನ್ ಆಯಿತು. ಬೇಕಾದರೆ ಇನ್ನೂ 1/4 ಕಪ್ 1/4 ಕಪ್ ನೀರು ಹಾಕ್ಕೊಂಡು ನೀವು ತೆಳು ಮಾಡ್ಕೋಬೋದು. ಸೊ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ನಿಮ್ಗೆ ರೆಡಿ ಆಯಿತು ಯಮ್ಮಿ ಆಲೂ ಕುರ್ಮ. ಇದೊಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ, ಮಸಾಲೆನೇ ಬೇರೆ ಅಲ್ವಾ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ, ಇದು ಚಪಾತಿ ಜೊತೆಗೆ ಅನ್ನ ಜೊತೆ ಎಲ್ಲ ಸವಿಲಿಕ್ಕೆ ಒಳ್ಳೆಯದಾಗಿರುತ್ತೆ. ಕೆಲವು ಲಿಂಕ್ಸು ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ದಯಮಾಡಿ ಚೆಕ್ ಮಾಡಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.